ಹಾಯಿ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಟ್ಟೆ ಇದ್ದಾಗಲೂ ಸಹ ನಾವು ಈ ರೀತಿಯಾದ ಹ್ಯಾಂಡ್ ಬ್ಯಾಗ್ಸನ್ನು ಸುಲಭವಾಗಿ ಹೇಗೆ ಹೊಲಿಯೋದು ಅನ್ನೋದನ್ನು ತೋರಿಸಿದ್ದೀನಿ. ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್-ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣವಾ. ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಕೆಂಪು ಬಟ್ಟೆ ಏನಿದೆ, ಇದು ಇಷ್ಟೇ ಇತ್ತು ನನ್ನ ಹತ್ರ, ಜಾಸ್ತಿ ಇರಲಿಲ್ಲ. ಬಟ್ ಈ ಇಷ್ಟೇ ಕಡಿಮೆ ಬಟ್ಟೆ ಇದ್ದಾಗಲೂ ಸಹ ನಾವು ಹ್ಯಾಂಡ್ ಬ್ಯಾಗನ್ನು ಹೊಲಿಬಹುದು. ಅದಕ್ಕೆ ಏನು ಮಾಡಬೇಕು ಅಂದರೆ, ಅದರಲ್ಲಿರುವಂಥ ಕಾಂಟ್ರಾಸ್ಟ್ ಬಣ್ಣದ ಯಾವುದಾದ್ರೂ ಪ್ಲೇನ್ ಬಟ್ಟೆಯನ್ನು ಇದಕ್ಕೆ ಸೇರಿಸಬೇಕಾಗತ್ತೆ. ನಿಮ್ಮ ಹತ್ರ ಇರೋದು ಪ್ರಿಂಟ್ ಬಟ್ಟೆ ಆದರೆ ಪ್ಲೇನ್ ಬಟ್ಟೆಯನ್ನು ಸೇರಿಸಿ, ಪ್ಲೇನ್ ಬಟ್ಟೆ ಇದ್ದರೆ ಅದಕ್ಕೆ ಯಾವುದಾದ್ರೂ ಪ್ರಿಂಟ್ ಇರೋದನ್ನು ಸೇರಿಸಿ ಈ ರೀತಿಯಾಗಿ ಫಸ್ಟಿಗೆ ಹೊಲಿಗೆ ಹಾಕ್ಕೊಳ್ಬೇಕು. ಸೊ ಎರಡನ್ನು ಸೇರಿಸಿ ಅಡಿಗಡೆಗೆ ಒಂದು ಸ್ಟಿಚ್ಚನ್ನು ಹಾಕಿ ಆಮೇಲೆ ಮೇಲ್ಗಡೆಯಿಂದ ಒಂದು ಪ್ರೆಸ್ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಈ ರೀತಿಯಾಗಿ ಎರಡು ಬಟ್ಟೆಗಳನ್ನು ಸೇರಿಸ್ಕೊಂಡು ಹೀಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಕ್ವಿಲ್ಟ್ ಮಾಡ್ಕೊಳ್ತೀನಿ. ಸೊ ಕ್ವಿಲ್ಟ್ ಮಾಡೋದಕ್ಕೆ ಆ್ಯಸ್ ಯೂಶುವಲ್ ಕೆಳಗಡೆ ಲೈನಿಂಗ್ ಬಟ್ಟೆ, ಮಧ್ಯದಲ್ಲಿ ಸ್ಪಾಂಜ್ ಹಾಕಿದ್ದೀನಿ, ಮೇಲ್ಗಡೆ ಮೇನ್ ಬಟ್ಟೆ. ನಿಮ್ಮ ಹತ್ರ ಸ್ಪಾಂಜ್ ಇರಲಿಲ್ಲ ಅಂತಂದರೆ ರೈಸ್ ಬ್ಯಾಗನ್ನು ಕೂಡ ಬಳಸಬಹುದು. ಸೊ ಇವಾಗ ಇದನ್ನು ನೀಟಾಗಿ ಕ್ವಿಲ್ಟ್ ಮಾಡ್ಕೊಳ್ತೀನಿ. ಕ್ವಿಲ್ಟ್ ಮಾಡಿದ ನಂತರ ಇದರ ಅಳತೆ 11.5 ಇಂಚು ಅಗಲ ಇದೆ, ಹಾಗೆ 20 ಇಂಚು ಉದ್ದ ಇದೆ. ಈಗ ಇದನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿ ನಾನು ಪಿನ್ಅಪ್ ಮಾಡ್ಕೊಳ್ತಾ ಇದ್ದೀನಿ ಸರಿಬಾರ್ದು ಅಂತ ಹೇಳಿ. ಅದಾದ ನಂತರ 4 ಮೂಲೆಗಳಿಗೂ 1.5 ಬೈ 1.5 ಇಂಚಿನ ಬಾಕ್ಸಸ್ಸನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಸೊ 4 ಮೂಲೆಗೂ ಈ ಥರ ಕಟ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟು ನಾನಿಲ್ಲಿ ಹ್ಯಾಂಡಲ್ಸ್ ಮಾಡೋದಕ್ಕೆ 2 ಬಟ್ಟೆಗಳನ್ನು ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಅಳತೆ 4.25 ಇಂಚ್ ಆಗುವಷ್ಟು ಅಗಲ ಇದೆ, ಹಾಗೆ 1.5 ಇಂಚ್ ಆಗುವಷ್ಟು ಉದ್ದ ಇದೆ. ಈಗ ಇದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಬೆಲ್ಟನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಫೈನಲ್ ಆಗಿ ಇರುವಂಥ ಬೆಲ್ಟು 1 ಇಂಚ್ ಅಗಲ ಇರುತ್ತೆ. ನೋಡಿ ಈ ಥರ, ಹಾಗೆ ಇನ್ನೊಂದು ಫೋಲ್ಡು. ಸೊ ಈ ರೀತಿಯಾಗಿ ಎರಡೂ ಹ್ಯಾಂಡಲ್ಸನ್ನು ರೆಡಿ ಮಾಡ್ಕೊಳ್ತೀನಿ. ಇವಾಗ ಇದು ರೆಡಿ ಇದೆ. ನೆಕ್ಸ್ಟ್ ನಾವು ಬ್ಯಾಗನ್ನು ತಗೊಂಡು ಬ್ಯಾಗಿನ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈಗ ಎರಡು ಬ್ಯಾಗಿನ ಸೆಂಟರಿನಿಂದ ಆಚೆಗೆ ಒಂದು 3 ಬೆರಳ ಅಂತರಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನಾವು ಟೇಪಲ್ಲಿ ಕೂಡ ಮಾಡ್ಬೋದು, ಇದೊಂದು ಈಸಿ ಮೆಥಡ್, ಅದಕ್ಕೆ ತೋರಿಸಿದೆ. ಸೊ ಅದೇ ಅಚ್ಚನ್ನು ಇಲ್ಲಿ ಟ್ರೇಸ್ ಮಾಡಿಕೊಂಡು ಇಲ್ಲೂ ಕೂಡ ಅದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲೇ ಬೆಲ್ಟನ್ನು ಅಟ್ಯಾಚ್ ಮಾಡೋಣ. ಡಬಲ್ ಡಬಲ್ ಸ್ಟಿಚ್ ಹಾಕಿ ಹೊಲ್ಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ. ಸೊ ಎರಡು ಕಡೆಗೂ ಇದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎರಡು ಕಡೆ ಇದು ರೆಡಿಯಾಗಿದೆ. ಈಗ ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡೋಣ. ಸೊ ಮೊದಲಿಗೆ ಈ ಕಡೆಯಿಂದ ಲೈನಾಗಿ ಜಿಪ್ಪನ್ನು ಹಚ್ಚಬೇಕು, ನಂತರ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಪ್ರೆಸ್ ಸ್ಟಿಚ್ಚನ್ನು ಕೂಡ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ಎರಡು ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ. ಇವಾಗ ಇದಕ್ಕೆ ರನ್ನರನ್ನು ಇನ್ಸರ್ಟ್ ಮಾಡೋಣ. ಸೊ ಈ ರೀತಿಯಾಗಿ ಇಟ್ಕೊಂಡು ಜಿಪ್ಪನ್ನು ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದ್ರ ಡೀಟೇಲ್ಡ್ ವಿಡಿಯೋ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡ್ನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಸೊ ಈಗ ನಾನು ರನ್ನರನ್ನು ಕೂಡ ಸೇರಿಸ್ಕೊಂಡಿದ್ದಾಯ್ತು, ಈ ಥರ ಕಾಣಿಸ್ತಾ ಇದೆ. ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಹೀಗೆ ಉಲ್ಟಾ ಮಾಡ್ಕೊಂಡಿದ್ದಾದ ನಂತರ ಎರಡೂ ಸೈಡ್ಸನ್ನು ಸ್ಟಿಚ್ ಮಾಡಬೇಕು. ಈಗ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ನೋಡಿ, ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಈ ಕಾರ್ನರ್ಸ್ ಎಲ್ಲ ನಾವು ಕಟ್ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ಈ ಪ್ರಕಾರವಾಗಿ ಹಿಡಿತಾ ಅಲ್ಲಿ ಕೂಡ ನಾವು ಸ್ಟಿಚ್ ಹಾಕಿ ಲಾಕ್ ಮಾಡಬೇಕು. ಸೊ 4 ಕಡೆಗೂ ಇದೇ ಕ್ರಮದಲ್ಲಿ ಮಾಡಿಕೊಂಡ್ರೆ ಆಯಿತು.
ಇವಾಗ ನೋಡಿ ನಾಲ್ಕು ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಂಡೆ. ಇಲ್ಲಿ ಜಿಪ್ ಹಾಕಿರುವ ಕಡೆ ನಿಮ್ಗೆ ಸ್ವಲ್ಪ ಏನಾದ್ರು ರನ್ನರ್ ಹೊರಗೆ ಬರುತ್ತೆ ಅಂತ ಅನ್ಸಿದ್ರೆ ಅಲ್ಲಿ ನಾವು ಪೈಪಿಂಗ್ ಅನ್ನ ಹಾಕಿ ಫಿನಿಶ್ ಮಾಡ್ಕೊಳ್ಳೋದ್ರಿಂದ ಆ ತರ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಈ ಬಟ್ಟೆಯನ್ನ ತಗೊಂಡು ಎರಡೂ ಕಡೆಗೂ ನಾನು ಪೈಪಿಂಗ್ ಹಾಕಿ ಫಿನಿಶ್ ಮಾಡ್ಕೊಳ್ತೀನಿ. ಎರಡು ಕಡೆಗಲ್ಲ, ನಾಲ್ಕು ಕಡೆಗೂ ಮಾಡ್ಕೊಳ್ಬೇಕು. ಸೊ ನೋಡಿ ಈ ತರ ಪೈಪಿಂಗ್ ಅನ್ನ ಹಾಕಿ ಜಿಪ್ ಇರೋ ಕಡೆ ಅಂತೂ ಸ್ಪೆಷಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಈ ತರ ಎರಡು ಕಡೆಗೂ ನಾನು ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಈ ತರ ಕಾಣಿಸ್ತಾ ಇದೆ. ಈಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ, ಕಡಿಮೆ ಬಟ್ಟೆಯಲ್ಲಿ ತುಂಬಾ ಬೇಗನೆ ಮತ್ತೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುವ ರೀತಿಯಲ್ಲಿ ಒಂದು ಹ್ಯಾಂಡ್ ಬ್ಯಾಗು ರೆಡಿ ಆಗುತ್ತೆ. ಸೊ ನಿಮ್ಮ ಹತ್ರ ಕೂಡ ಸಾಕಷ್ಟು ಚಂದ ಚಂದದ ಬಟ್ಟೆಗಳೆಲ್ಲ ಇದ್ರೆ ಕಡಿಮೆ ಅಂತ ಅನ್ಸಿದ್ರೆ ಅದು ಕ್ವಾಂಟಿಟಿ ಒಂದು ಹ್ಯಾಂಡ್ ಬ್ಯಾಗಿಗೆ ಆಗಕ್ಕೆ ಸಾಧ್ಯ ಇಲ್ಲ ಅನ್ಸಿದಾಗ ಈ ತರ ಇನ್ನೊಂದು ಕಾಂಟ್ರಾಸ್ಟ್ ಬಣ್ಣದ ಬಟ್ಟೆಯನ್ನ ಜೊತೆಗೆ ಸೇರಿಸ್ಕೊಂಡು ಹೊಲ್ಕೊಂಡು ನಂತರ ಅದನ್ನ ಕ್ವಿಲ್ಟ್ ಮಾಡಿ ಒಂದು ಹ್ಯಾಂಡ್ ಬ್ಯಾಗ್ ಅನ್ನ ರೆಡಿ ಮಾಡಬಹುದು. ಸೊ ಇದು ಸಾಕಷ್ಟು ಸ್ಪೇಷಿಯಸ್ ಆಗಿದೆ ಈ ಬ್ಯಾಗು, ನಿಮ್ಗೆ ನೋಡ್ತಿರುವಂತೆ ಕಾಣಿಸ್ತಾ ಇದೆ. ಆರಾಮಾಗಿ ನಮ್ಮ ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೊಳ್ಬಹುದು. ಇಲ್ಲದೇ ಇದ್ರೆ ಯಾವ್ದಾದ್ರು ಮೆಡಿಕಲ್ ಕಿಟ್ ಆಗಿ ಬಳಸಬಹುದು ಅಥವಾ ದೇವಸ್ಥಾನಗಳಿಗೆ ಹೋಗಕ್ಕೆ ಒಂದೆರಡ್ ಮೂರು ಭಜನೆ ಪುಸ್ತಕ ಈ ತರದೆಲ್ಲ ಇಟ್ಕೊಂಡು ಹೋಗಿ ತುಂಬಾನೇ ಐಡಿಯಲ್ ಆಗಿರುವಂತ ಬ್ಯಾಗ್ ಇದು. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಹೇಗನ್ನಿಸ್ತು, ಇಷ್ಟ ಆಯ್ತಾ? ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸದಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಮತ್ತೊಂದು ಹೊಸ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.